ನಂಗೆ 25 ಕೂಡ ಆಗಿಲ್ಲ, 24 ಅಲ್ಲ. ಸೊ ಐ ಆಮ್ ಸ್ಟಿಲ್ ಯಂಗ್. ನೀವು ಅಂದೇ ಇರೋದಂತ ಸ್ವಂತ ಮನೆ ಆಗ್ಬೇಕು. ಸೊ ಅವಾಗ ನಮ್ಮ ಅಮ್ಮ ನೋಡಿದ್ರೆ ಓಡಿಸ್ಕೊಂಬರ್ತಾರೆ. ಇವಾಗ ಐ ಆಮ್ ಫ್ರಮ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಂಥ ಹುಡುಗಿ. ಸೊ ನಮ್ಮ ಮನೆ ರೆಂಟ್ ಕಟ್ಕೊಂಡು, ನಮ್ಮ ಊರಲ್ಲಿ ಸ್ವಂತ ಮನೆ ಇದೆ, ಬ್ಯಾಂಗ್ಳೂರ್ ನಮ್ಮ ಸ್ವಂತ ಮನೆ ಇಲ್ಲ. ಸೊ ರೆಂಟ್ ಕಟ್ಕೊಂಡು ಅವ್ರದ್ದೇನೇನು ಖರ್ಚಿದ್ದು ಅದು ಕೊಟ್ಟು, ಅವ್ರು ಲೋನ್ ಕೊಟ್ಟು, ನನ್ನ ಲೋನ್ ಕೊಟ್ಟು, ಯಾವುದೋ ಹುಡುಗರಿಂದ ತಿರ್ಗಿದ್ರೆ ಈ ಕೆಲಸಗಳೆಲ್ಲ ಆಗಲ್ಲ ಅಲ್ವಾ. ಸೊ ನಮ್ಮ ಖರ್ಚು ನಾವು ನೋಡ್ಕೋಬೇಕಂದ್ರೆ ಅದು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಒಂದು ಏನೋ ಒಂದು ಕೆಟ್ಟದಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಸೊ ಒಳ್ಳೇದು ಕೂಡ ಆಗ್ಬೋದಲ್ವಾ. ಸೊ ಅದೊಂದು ಮೈಂಡ್ ಸೆಟ್ ಇಟ್ಕೊಂಡು ಕಳಿಸಿ. ಬಿಕಾಸ್ ಇವಾಗ ಹೆಣ್ಮಕ್ಳು ಕೂಡ ತುಂಬ ಬೆಳಿಬೇಕು, ಮುಂದೆ ಬರಬೇಕು. ಆಮೇಲೆ ನಿಮ್ಮ ಹೆಸರನ್ನೇ ಎಲ್ಲರೂ ಕೇಳೋದು, ನಿಮ್ಮ ಮಗಳಲ್ವಾ ನಿಮ್ಮ ಮಗಳ ಅಂತ ಆಮೇಲೆ ನಿಮ್ಮೇ ಕೇಳ್ತಾರೆ. ನಂದು ಏನೇನು ಕೆರಿಯರ್ ಆಗಿದೆ, ನನ್ನ ಲೈಫ್ ಆಗಿದೆ, ನನ್ನ ಮನೆ ನೋಡ್ಕೋತಿರೋದೇ ನನ್ನ ಫೋನಿಂದ. ಸೊ ಫೋನೇ ನನಗೆ ದೇವರು. ಹಾಯ್ ಧನಶ್ರೀ ಮೇಡಮ್, ಹೇಗಿದ್ದೀರಾ? ಓ ಸೂಪರ್ ಆಗಿದ್ದೀನಿ. ಓಕೆ, ನಿಮ್ಮ ಒಂದು ಈ ಟಿಕ್ಟಾಕ್ ಎಲ್ಲಿಂದ ಶುರುವಾಯಿತು, ಯಾವ ಒಂದು ಇಸ್ವಿಯಿಂದ ಶುರು ಮಾಡಿದ್ರಿ? ಐ ಥಿಂಕ್ ಇಸ್ವಿ ನಂಗೆ ನೆನಪಿಲ್ಲ, ಬಟ್ ಆಲ್ಮೋಸ್ಟ್ 4-5 ಇಯರ್ಸ್ ಆಗ್ತಾ ಬಂತು ಇವಾಗ. ಅವಾಗಿಂದ ಸ್ಟಾರ್ಟ್ ಮಾಡಿದ್ದು. ಓಕೆ, ಯಾಕೆ ನೀವು ರೀಲ್ಸ್ ಮಾಡಬೇಕಂತ ಆಸೆ ಇಟ್ಕೊಂಡ್ರಿ? ರೀಲ್ಸ್ ಅಂತಲ್ಲ, ಅದೇ ನಾನು ಹೇಳಿದ್ನಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ ಆ್ಯಂಡ್ ಜೊತೆಗೆ ಓದ್ತಾನೂ ಇದ್ದೆ, ನಾನೇ ಓದ್ಕೋಬೇಕಾಗಿತ್ತು. ಸೊ ಹಾಗಾಗಿ ತುಂಬ ಸ್ಟ್ರೆಸ್ ಇತ್ತು. ಸೊ ಅವಾಗ ಸ್ಟಾರ್ಟ್ ಮಾಡ್ದಂತ ಅಂದರೆ ಸುಮ್ಮನೆ ಏನೋ ಅಂದರೆ ನನಗೆ ಇಷ್ಟ ಆಯ್ತು ಈ ಥರ ಥಿಂಗ್ಸ್ ಎಲ್ಲ. ಅಂದರೆ ನನ್ನೇ ನಾನು ನೋಡ್ಕೋತಾ ಇದ್ದೆ, ಏನೋ ಒಂದು ಮಾಡ್ತಿದ್ದೆ, ಕ್ಯೂಟ್ ಕ್ಯೂಟ್ ಅನ್ನಿಸ್ತಿತ್ತು, ನನ್ನ ಬಗ್ಗೆ ನನಗೆ ಒಳ್ಳೆಯದು ಫೀಲ್ ಅನ್ನಿಸ್ತಿತ್ತು, ಫೀಲ್ ಆಗ್ತಿತ್ತು. ಸೊ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ, ನಿಮ್ಮ ಬಗ್ಗೆ ನಿಮಗೊಂದು ಒಳ್ಳೆ ಫೀಲ್ ಆಗುವಂಥದ್ದು. ಸೊ ಅದ್ರ ಅಷ್ಟೊಂದು ನಿಮಗೊಂದು ಏನೋ ಮಾಡೋದು ಖುಷಿ ಸಿಗುತ್ತೆ ಅಂದರೆ ಯಾಕೆ ಮಾಡಬಾರ್ದು. ಸೊ ಆ ಥರ ಸ್ಟಾರ್ಟ್ ಮಾಡಿದ್ದು. ಓಕೆ, ನಿಮ್ಮ ಒಂದು ಕ್ವಾಲಿಫಿಕೇಶನ್ನು ಮತ್ತು ಏಜ್ ಹೇಳಬಾರ್ದು ಅಂತ ಹೇಳ್ತಾರೆ. ಸೊ ಅಶ್ವಿನ್ಗಿಂತ ಜಾಸ್ತಿನೇ, ತುಂಬಾ ಚಿಕ್ಕಳು ಅಷ್ಟು ಜಾಸ್ತಿ ಹೇಳಕ್ಕ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನಾನು ಬಿ ಕಾಮ್ ಮಾಡಿದ್ದು ಇಲ್ಲೇ ಜೈನ್ ಯೂನಿವರ್ಸಿಟಿಲಿ. ಪಿ ಯು ಎಲ್ಲ ಆಳ್ವಾಸ್ ಗೊತ್ತಲ್ವಾ, ಮ್ಯಾಂಗ್ಳೂರ್ ಅಲ್ಲಿ ಮಾಡಿದ್ದು. ತುಂಬಾ ಜನ ನಿಮ್ ಫ್ಯಾನ್ಸ್ ಇದ್ದಾರೆ ಗೊತ್ತು ಸೋಶಿಯಲ್ ಮೀಡಿಯಾದಲ್ಲಿ. ನಾನು ಕಮೆಂಟ್ಸ್ ಎಲ್ಲ ತುಂಬಾ ಚೆಕ್ ಮಾಡಿದೆ, ನಿಮ್ ಸೋಶಿಯಲ್ ಮೀಡಿಯಾ ಫೇಮಸ್ ಕೂಡ. ಸುಮಾರು ಜನ ಕ್ವಶನ್ ಅಂದ್ರೆ ಮದುವೆ ಯಾವಾಗ ಅಂತ ಕೇಳ್ತಾರೆ. ಮದುವೆಗಿನ್ನೂ ತುಂಬ ಟೈಮ್ ಇದೆ, ನಾನು ಇನ್ನೂ ಚಿಕ್ಕೋಳೇನೆ. ಸೊ ಹಾಗಾಗಿ ನಾನು ಮೊನ್ನೆ ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ ಆ ಬ್ಲಾಗ್ ಕೂಡ ನೋಡಿ, ನಮ್ಮಮ್ಮ ಹೇಳಿದ್ದಾರೆ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು. ನಂಗೆ 25 ಕೂಡ ಆಗಿಲ್ಲ, 24 ಅಲ್ಲ. ಸೊ ಐ ಆಮ್ ಸ್ಟಿಲ್ ಯಂಗ್. ಸೊ ಹಾಗಾಗಿ ಹಾಗಾಗಿ ಟೈಮ್ ಇದೆ, ಆಗೋ ಟೈಮಲ್ಲಿ ಮಾಡೋಣ. ಆಸೆನಾ ಅಂದರೆ ಫಸ್ಟು ನಂಗೆ ಏನೇನೋ ಕನಸುಗಳಿದೆ, ಆ ಕನಸುಗಳು ಈಡೇರಬೇಕು. ನನಗೆ ನಂದೇ ಇರೋದಂಥ ಸ್ವಂತ ಮನೆ ಆಗಬೇಕು. ಸೊ ಅವಾಗ ಆಮೇಲೆ ಲವ್ ಕ್ಯೂ ಅಂತನಾ, ಎಲ್ಲರೂ ಲೈಫಲ್ಲೂ ಇರುತ್ತೆ ಅಲ್ವಾ. ನಮ್ಮ ಅಮ್ಮ ನೋಡಿದ್ರೆ ಓಡಿಸ್ಕೊಂಬರ್ತಾರೆ. ಇಲ್ಲ ಇಲ್ಲ ಇಲ್ಲ. ಏನು ಇವಾಗ ಸಿ ತುಂಬ ಅಂದರೆ ತುಂಬ ಆಪರ್ಚುನಿಟಿ ಸಿಗ್ತದೆ. ಸೊ ಇವಾಗ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ನಾವು ಸ್ವಲ್ಪ ಆಚೆ ಈಚೆ ಆಗೋದ್ರೆ ನಮ್ಮೆಲ್ಲ ಕೆಲಸಗಳು ಹಾಳಾಗುತ್ತೆ, ದುಡ್ಡುಗಳು ಬರಲ್ಲ. ಇವಾಗ ಸಿ ನಮ್ಮಲ್ಲಿ ನಾನೇ ಇವಾಗ ರೆಸ್ಪಾನ್ಸಿಬಿಲಿಟಿ ತೊಗೋತಾ ಇದ್ದೀನಿ. ಇವಾಗ ಐ ಆಮ್ ಫ್ರಮ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಡೈರೆಕ್ಟಾಗಿ ಹೇಳಬೇಕಂದ್ರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಂಥ ಹುಡುಗಿ. ಸೊ ನಮ್ಮ ಮನೆ ರೆಂಟ್ ಕಟ್ಕೊಂಡು, ನಮ್ಮ ಊರಲ್ಲಿ ಸ್ವಂತ ಮನೆ ಇದೆ, ಬ್ಯಾಂಗ್ಳೂರ್ ನಮ್ಮ ಸ್ವಂತ ಮನೆ ಇಲ್ಲ. ಸೊ ರೆಂಟ್ ಕಟ್ಕೊಂಡು ಅವ್ರದ್ದೇನೇನು ಖರ್ಚಿದ್ದು ಅದು ಕೊಟ್ಟು, ಅವ್ರು ಲೋನ್ ಕೊಟ್ಟು, ನನ್ನ ಲೋನ್ ಕೊಟ್ಟು, ಯಾವುದೋ ಹುಡುಗರಿಂದ ತಿರ್ಗಿದ್ರೆ ಈ ಕೆಲಸಗಳೆಲ್ಲ ಆಗಲ್ಲ ಅಲ್ವಾ. ಸೊ ನಮ್ಮ ಖರ್ಚು ನಾವು ನೋಡ್ಕೋಬೇಕಂದ್ರೆ ಅದು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಸೊ ಹಾಗಾಗಿ ಸದ್ಯಕ್ಕೆ ನಾನು iPhone 13 Pro Max. ನಾನು ಒಂದು ನಿಮಿಷ, ಇದು ನನ್ನ ಬರ್ಡೇ ದಿನ ತಗೊಂಡಿದ್ದು. ಕಾಣಿಸುತ್ತಾ? ಝೂಮ್ ಮಾಡಿಲ್ಲ ಅಂದ್ರೆ ಹೀಲ್ಸ್ ಆಗ್ತೀನಲ್ಲ, ಹೈಟ್ ಕಾಣಿಸ್ಬೇಕಂತ. ಬಿಕಾಸ್ ಕುಳ್ಳ ಇದೀವಲ್ಲ, ಎಲ್ಲರೂ ರೇಗಿಸ್ತಾರೆ, ಕುಳ್ಳ ಇದ್ದೀರಾ ಕುಳ್ಳ ಇದ್ದೀರಾ ಕುಳ್ಳಿ ಕುಳ್ಳಿ ಅಂತ ಹೇಳ್ಬಿಟ್ಟು. ಫಸ್ಟ್ ಫೋನ್ ಓಪನ್ ಮಾಡ್ತೀನಿ. ನಂದು ಏನೇನು ಕೆರಿಯರ್ ಆಗಿದೆ, ನನ್ನ ಲೈಫ್ ಆಗಿದೆ, ನನ್ನ ಮನೆ ನೋಡ್ಕೋತಿರೋದೆ ನನ್ನ ಫೋನಿಂದ. ಸೊ ಫೋನೇ ನನಗೆ ದೇವರು. ಓಕೆ, ಅಂದ್ರೆ ನಿಮ್ಮ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿ, ನಿಮ್ಮ ಊರು ಸ್ವಂತ ಊರು ಯಾವುದು? ಸ್ವಂತ ಊರು ನಂದು ಹಳೇಬೀಡು, ಹಾಸನ ಗೊತ್ತಲ್ವಾ, ಹಳೇಬೀಡು ಬೇಲೂರು, ಶಿಲ್ಪಕಲೆಗಳ ತವರೂರು. ಸೊ ಅಲ್ಲಿಂದ ನಾವು ಓದಿದ್ದೆಲ್ಲ ಬೇಲೂರಲ್ಲೇನೆ. ಊರು ಬಂದ್ಬಿಟ್ಟು ಹಳೇಬೀಡು. ವ್ಯತ್ಯಾಸನ ಇಲ್ಲಿ ಸ್ವಲ್ಪ ತುಂಬ ಬ್ರಾಡ್ ಮೈಂಡೆಡ್ ಇದ್ದಾರೆ, ಅಂದರೆ ಮತ್ತೆ
ಸ್ವಲ್ಪ ಹೆಲ್ಪಿಂಗ್ ಇದ್ದಾರೆ ಅಂದ್ರೆ ನಾನು ಊರಲ್ಲಿ ಅಷ್ಟು ನನಗೆ ಫ್ರೆಂಡ್ಸ್ ಕೂಡ ಇಲ್ಲ. ನಾನು ಹೇಳಿದ್ನಲ್ಲ ನಾನು ಓದಿದ್ದೆಲ್ಲ ಬೈದೂರಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಂಗೆ ಹಳೆ ಬಿಡೋದು ಅಷ್ಟು ಗೊತ್ತಿಲ್ಲ. ಮತ್ತು ಒಂದು ನಮ್ಮೂರು ಬಂದುಬಿಟ್ಟು ಇಟ್ಸ್ ಹಿಸ್ಟಾರಿಕಲ್ ಪ್ಲೇಸ್ ಅಲ್ವಾ, ಅದ್ರದ್ದು ಬೇರೆ ಥರನೇ ಒಂದು ಇದ್ದಿದೆ. ಬ್ಯಾಂಗ್ಳೂರು ಏನಂದರೆ ನಂಗೆ ಚಿಕ್ಕದ್ರಿಂದ ಆಸೆ ಇತ್ತು ಬ್ಯಾಂಗ್ಳೂರಿಗೆ ಬರಬೇಕು. ಬ್ಯಾಂಗ್ಳೂರ್ ಲೈಫ್ ಅಂದರೆ ಮೂವೀಸ್ ಎಲ್ಲ ನೋಡಿರ್ತಲ್ಲ, ಓ ಬ್ಯಾಂಗ್ಳೂರ್ ಅಂದರೆ ಹಿಂಗಿರುತ್ತೆ ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಸೆ ಇರುತ್ತೆ. ನಮ್ಮನೆ ಸಪೋರ್ಟ್ ಮಾಡಿದ್ರು ನಾನು ಬಂದೆ, ಸೊ ನಾನು ಇಲ್ಲಿ ತನಕ ಇದ್ದೀನಿ. ಕೆಲವ್ರ ಮನೇಲಿ ಸಪೋರ್ಟ್ ಮಾಡಲ್ಲ, ಕಳ್ಸಲ್ಲ, ಎದುರುದಾರೆ ಹೆಣ್ಮಕ್ಳನ್ನ ಹೆಂಗೆ ಕಳಿಸೋದು ಅಂತ ಹೇಳ್ಬಿಟ್ಟು. ಸೊ ಯಾವುದೇ ಕಾರಣಕ್ಕೂ ಎದುರುಬೇಡಿ. ಒಂದು ಏನೋ ಒಂದು ಕೆಟ್ಟದಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಸೊ ಒಳ್ಳೇದು ಕೂಡ ಆಗ್ಬೋದಲ್ವಾ? ಸೊ ಅದೊಂದು ಮೈಂಡ್ ಸೆಟ್ ಇಟ್ಕೊಂಡು ಕಳಿಸಿ. ಬಿಕಾಸ್ ಇವಾಗ ಹೆಣ್ಮಕ್ಳು ಕೂಡ ತುಂಬ ಬೆಳಿಬೇಕು, ಮುಂದೆ ಬರಬೇಕು. ಆಮೇಲೆ ನಿಮ್ಮ ಹೆಸರನ್ನೇ ಎಲ್ಲರೂ ಕೇಳೋದು, ನಿಮ್ಮ ಮಗಳಲ್ವಾ ನಿಮ್ಮ ಮಗಳ ಅಂತ ಆಮೇಲೆ ನಿಮ್ಮೇ ಕೇಳ್ತಾರೆ. ಸೊ ಕಳಿಸಿ, ಸಪೋರ್ಟ್ ಮಾಡಿ, ಅಷ್ಟನ್ನು ಹೇಳೋದು. ಜೈನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಅಂತ ಕಾಲೇಜ್ ಟೈಮಲ್ಲಿ ಹುಡುಗರು ಯಾರಾದ್ರೂ ಹಿಂದೆ ಬಿದ್ದಿದ್ದುಂಟಾ? ಆ ಥರ ಏನಿಲ್ಲ. ಅಂದರೆ ಅಂದರೆ ಅವಾಗ ಆ್ಯಕ್ಚುಲಿ ಎಕ್ಸಾಮ್ ಟೈಮ್ಸಲ್ಲಿ ಹೋಗ್ಬೇಕಾದ್ರೆ ನಂಗೆ ತುಂಬ ಆಕ್ವರ್ಡ್ ಅನ್ನಿಸ್ತಿತ್ತು. ಯಾಕಂದರೆ ಅವಾಗ ತಾನೇ ನಂದು ವೀಡಿಯೋ ವೈರಲ್ ಆಗಿತ್ತಲ್ವಾ. ಸೊ ಅದಾದಮೇಲೆ ಲಾಕ್ಡೌನ್ ಸ್ವಲ್ಪ ಏನೋ ಕ್ರಾಸ್ ಆಗಿ ಎಕ್ಸಾಮ್ಸ್ ಇತ್ತಲ್ವಾ. ಸೊ ಎಲ್ಲ ಹಿಂಗೆ ನೋಡೋರು, ಗ್ರೂಪಲ್ಲಿ ನಿಂತ್ಕೊಂಡು ಮಾತಾಡೋರು, ಬಂದು ಮಾತಾಡ್ಸಿದ್ರೆ ಅದು ಇನ್ನೊಂದು ವಿಷಯ. ಮತ್ತು ಜನ ನನ್ನ ಹತ್ರ ಸ್ವಲ್ಪ ಎದುರುತ್ತಾರೆ ಬಂದು ಮಾತಾಡೋದಕ್ಕೆ. ನನಗೆ ಏನೋ ಗೊತ್ತಿಲ್ಲ, ನನ್ನ ತುಂಬ ರೂಡ್ ಅಂತ ಅನ್ಸುತ್ತೇನೋ ಗೊತ್ತಿಲ್ಲ, ತುಂಬ ಎದುರುತ್ತಾರೆ ಬಂದು ಮಾತಾಡ್ಸೋದಕ್ಕೆ. ಸೊ ನಾನು ಹೇಳೋದೇನಂದರೆ, ಪರವಾಗಿಲ್ಲ, ಬಂದು ಮಾತಾಡಿಸಿ, ಫೋಟೋ ಬೇಕಂದರೆ ಕೇಳಿ ಕೊಡ್ತೀವಿ, ನಮಗೂ ಖುಷಿ ಆಗುತ್ತೆ. ಸೊ ಯಾರು ಎದುರ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟು ಖುಷಿ ಆಗುತ್ತೆ ಮೇಡಮ್ ಸೋಶಿಯಲ್ ಮೀಡಿಯಾ ಅಷ್ಟು ನೀವು ಹೆಸರು ಮಾಡಿ ಯಾರೋ ಬಂದು ಫೋಟೋ ಕೇಳಿದಾಗ ಆ ಫೀಲ್ ಹೇಗಿರುತ್ತೆ? ಸ್ಟಾರ್ಟಿಂಗ್ ಡೇಸಲ್ಲಿ ಅಂತೂ ಅಂದರೆ ಫೋಟೋನ ನನ್ನ ಜೊತೆನ ಅಂದರೆ ಅದೊಂದು ಇರುತ್ತಲ್ವಾ, ಲೈಕ್ ನಾನು ಒಂದು ನಾರ್ಮಲ್ ಹುಡುಗಿ, ಅದೊಂದು ಹಳ್ಳಿನ ಬಂದಿರೋ ನನ್ನ ಜೊತೆ ಫೋಟೋ ತಗೋತಾರೆ, ಅದೊಂದು ಬರುತ್ತಲ್ವ, ಅನಿಸುತ್ತಲ್ವಾ? ಸೊ ತುಂಬ ಖುಷಿ ಆಗ್ತಿತ್ತು. ಅಂದರೆ ಟಿಕ್ಟಾಕಲ್ಲಿ ಇದು ಮಾಡ್ತಿರಲ್ಲ, ಅದು ಮಾಡ್ತಿರಲ್ಲ, ಕೆಲವು ಸ್ಪೆಸಿಫಿಕ್ ವೀಡಿಯೋನೇ ಕೇಳ್ಬಿಟ್ಟು ಹೇಳೋರು. ಮತ್ತು ನನ್ನ ರನ್ ರನ್ ವೀಡಿಯೋಗಂತೂ ತುಂಬ ಜನ ಹೇಳ್ತಾರೆ ಇವಾಗ್ಲೂ, ಆ ವೀಡಿಯೋ ನೋಡಿ ಫಾಲೋ ಮಾಡಿದ್ದು ಮೇಡಮ್ ಅಂತ ಹೇಳ್ಬಿಟ್ಟು. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಯ್ತಲ್ವಾ ಆ ವೀಡಿಯೋ. ಸೊ ಕೆಲವರು ಫಾರಿನ್ ಅವರೆಲ್ಲ ಅದ್ರ ಜೊತೆ ರೀಲ್ಸ್ ಮಾಡಿದ್ರು. ಸೊ ಅದೆಲ್ಲ ಖುಷಿ ಆಯಿತು ನನಗೆ ತುಂಬ. ಅಂದರೆ ಅಷ್ಟು ದೊಡ್ಡ ಎಕ್ಸ್ಪೋಜರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ನಾನೇನೋ ನನ್ನ ಖುಷಿಗೆ ಏನು ಮಾಡ್ಕೋತಿದ್ದೆ, ಯಾವತ್ತೂ ಫೇಮಸ್ ಆಗೋಕೆ ಅಂತೇನು ಮಾಡಲಿಲ್ಲ. ಬಟ್ ಅದೇನೋ ದೇವರು ಹಸ್ತು ಅಂತಾರಲ್ಲ, ಸೊ ಹಂಗಾಗೋಯ್ತು ನನಗೆ.